ಎಲ್ಲರಿಗೂ ನಮಸ್ಕಾರ. ವೈಶಾಲಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಂಬೆಹಣ್ಣಿನಿಂದ ಉಪ್ಪಿನಕಾಯಿ ಮಾಡುವುದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನಾನು ಮಧ್ಯಮ ಗಾತ್ರದ 30 ನಿಂಬೆಹಣ್ಣನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಡ್ರೈ ಮಾಡಿ ಇಟ್ಕೊಂಡ ಒಂದು ಡ್ರೈ ಬಟ್ಟೆನ ತೆಗೆದು ಚೆನ್ನಾಗಿ ಒರೆಸ್ಕೊಂಡು ಎತ್ತಿಟ್ಕೊಂಡಿದ್ದೇನೆ. ತೊಳೆಯದೆ ಈ ಥರ ಬಟ್ಟೆಯಿಂದ ಒರೆಸಿಟ್ಕೊಂಡ್ರೂ ಆಗುತ್ತೆ. ಇದಕ್ಕೆ ಮೆಣಸಿನ ಹುಡಿ ಅಥವಾ ಹಸಿಮೆಣಸು ಹಾಕಿ ಖಾರ ಉಪ್ಪಿನಕಾಯಿ ಕೂಡ ಮಾಡಿಕೊಳ್ಬೋದು. ಇನ್ನು ಈ ನಿಂಬೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಮಧ್ಯದಲ್ಲಿ ಈ ಥರ ಕಟ್ ಮಾಡಿಕೊಂಡು ಆ ಅರ್ಧ ಪೀಸನ್ನು ಮತ್ತೆ 4 ತುಂಡುಗಳನ್ನಾಗಿ ಮಾಡಿಕೊಳ್ಳೋದು. ಇಲ್ಲಿ ನಾನು ಸಪ್ಪೆ ಉಪ್ಪಿನಕಾಯಿ ವಿಧಾನವನ್ನು ತೋರಿಸಿಕೊಡ್ತಾ ಇರೋದು. ದೀರ್ಘಕಾಲ ತನಕ ಇದನ್ನು ಸ್ಟೋರ್ ಮಾಡಿಕೊಳ್ಬೋದು. ನಾನು ತೋರಿಸುವ ಮೆಥಡನ್ನು ಫಾಲೋ ಮಾಡಿದ್ರೆ ನಿಮಗೆ ಮಿನಿಮಮ್ ಅಂದರೆ 5 ವರ್ಷ ಕೂಡ ಇದು ರೂಮ್ ಟೆಂಪ್ರೇಚರ್ನಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಎಲ್ಲ ನಿಂಬೆಹಣ್ಣನ್ನು ಈ ಥರ ಕಟ್ ಮಾಡಿಕೊಂಡಾಯಿತು. ನೀರಿನಂಶ ಇಲ್ಲದೇ ಇರುವ ಚೆನ್ನಾಗಿ ಒಣಗಿರುವ ಬಾಟಲನ್ನು ತಗೊಳ್ಬೇಕು. ಅದಕ್ಕೆ ಸ್ವಲ್ಪ ಹೋಳುಗಳನ್ನು ಈ ಥರ ಹಾಕಿಕೊಳ್ಬೇಕು. ನೀರಿನಂಶ ಇರಲೇಬಾರದು. ನೀರಿನ ಅಂಶವಿದ್ದಲ್ಲಿ ಇದು ಬಾಳ್ವಿಕೆ ಬರಲ್ಲ, ಬೇಗನೆ ಹಾಳಾಗಿ ಹೋಗುತ್ತೆ. ನೋಡಿ, ಇಷ್ಟು ಹೋಳುಗಳನ್ನು ಹಾಕಿಕೊಂಡು ಇದಕ್ಕೆ ಕಲ್ಲುಪ್ಪನ್ನು ಸೇರಿಸ್ಕೊಳ್ಬೇಕು. ಹುಡಿ ಉಪ್ಪು ಕೂಡ ಬಳಸ್ಬೋದು, ಆದರೆ ತುಂಬ ಇಫೆಕ್ಟಿವ್ ಇರೋದು ಕಲ್ಲುಪ್ಪೇನೆ. ಇಲ್ಲಿ ನಾನೊಂದು 2 ಟೀಸ್ಪೂನಷ್ಟು ಹಾಕಿಕೊಳ್ತಾ ಇದ್ದೇನೆ. ಇನ್ನು ಇದರ ಮೇಲಿನಿಂದ ಪುನಃ ಹೋಳುಗಳನ್ನು ಹಾಕಿಕೊಳ್ಳೋದು. ಈ ಥರ ಲೇಯರ್ ಥರ ಮಾಡಿಕೊಂಡು ತುಂಬಿಸ್ಕೊಳ್ಬೇಕು. ಈ ಉಪ್ಪಿನಕಾಯಿ ಇದ್ದರೆ ಅನಾರೋಗ್ಯದ ಟೈಮಿನಲ್ಲಿ ಕುಚ್ಚಿಲಕ್ಕಿ ಗಂಜಿ, ಮಜ್ಜಿಗೆ ಹಾಗೂ ಈ ಉಪ್ಪಿನಕಾಯನ್ನು ಸೇರಿಸಿ ಊಟ ಮಾಡಿದರೆ ತುಂಬ ಚೆನ್ನಾಗೇ ಬಾಯಿಗೆ ರುಚಿ ಸಿಗುತ್ತೆ. ಜ್ವರ ಬಂದಿರೋ ಟೈಮಿನಲ್ಲಿ, ಹೊಟ್ಟೆಗೆ ಸಮಸ್ಯೆ ಇರೋ ಟೈಮಿನಲ್ಲಿ ಎಲ್ಲ ಈ ಉಪ್ಪಿನಕಾಯನ್ನು ಬಳಸ್ಬೋದು. ನೋಡಿ, ಇಲ್ಲಿ ನನಗೆ ಇಷ್ಟು ಹೋಳುಗಳಾಗಿವೆ. ಇನ್ನಿದನ್ನು ಮುಚ್ಚಲ ಮುಚ್ಚಿ ಇಡೋಣ. ಒಂದು ದಿನ ಮುಚ್ಚಲ ಮುಚ್ಚಿ ಹಾಗೆ ಇಡಬೇಕು. ಮರುದಿನ ಈ ಥರ ಇದನ್ನು ಚೆನ್ನಾಗಿ ಅಲ್ಲಾಡಿಸಿಕೊಡಬೇಕು. ಇದು ಈಗ 4 ದಿನ ಆಗಿದೆ. 4 ದಿನ ಆದಾಗ ಚೆನ್ನಾಗಿನೇ ನೀರು ಬಿಟ್ಕೊಳ್ಳುತ್ತೆ. ಲಿಂಬೆಹಣ್ಣಿನ ರಸ ಹಾಗೂ ಉಪ್ಪು ಸೇರಿಕೊಂಡಾಗ ಈ ಥರ ದ್ರಾವಣ ಸಿಗುತ್ತೆ. ಉಪ್ಪಂತೂ ಚೆನ್ನಾಗಿನೇ ಹಾಕಿರಬೇಕು. ಇಲ್ಲಿ ಇಷ್ಟಕ್ಕೆ 1/2 ಕೆಜಿ ಉಪ್ಪನ್ನು ಬಳಸ್ಕೊಂಡಿದ್ದೇನೆ. ಲಿಂಬೆಹಣ್ಣಿನ ಪೀಸ್ಗಳ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಹಳದಿ ಕಲರ್ಗೆ ಟರ್ನ್ ಆಗಿದೆ, ಮುಂಚೆ ಹಸುರಿತ್ತು. ಹೀಗೆ ಉಪ್ಪಲ್ಲಿ ಹಾಕಿಡುವಾಗಲೇ ಅದರ ಜೊತೆ ಹಸಿಮೆಣಸು ಅಥವಾ ಗಾಂಧಾರಿ ಮೆಣಸು, ಸೂಜಿ ಮೆಣಸು ಅಂತ ಕರಿತೀವಲ್ಲ, ಅದನ್ನು ಕೂಡ ಸೇರಿಸಿ ಹಾಕಿಕೊಳ್ಬೋದು. ಖಾರ ಉಪ್ಪಿನಕಾಯಿ ಬೇಕಂದರೆ ಇದು ನಮಗೆ ಅಸೌಖ್ಯ ಬಂದಿರುವಾಗ ತಿನ್ನೋದಕ್ಕೆ ಅಂತ ಇರೋದು, ಹಾಗಾಗಿ ನಾನು ಇದ್ರ ಜೊತೆ ಹಾಕ್ಕೊಂಡಿಲ್ಲ. ನೋಡಿ, ಇದು 2ನೇ ಡಬ್ಬದಲ್ಲಿ ಇಷ್ಟು ನೀರು ಬಿಟ್ಕೊಂಡಿದೆ. ಹೋಳುಗಳು ಸ್ವಲ್ಪ ಶ್ರಿಂಕ್ ಆಗಿದೆ ಕೂಡ. ಮುಂಚೆ ಹಾಕಿದ್ದಾಗ ಫುಲ್ ಇತ್ತು ಆ ಬಾಟ್ಲಿನಲ್ಲಿ, ಇವಾಗ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಿದೆ. ಇನ್ನಿದನ್ನು ನಾನು 1ನೇ ಡಬ್ಬದಲ್ಲಿ ಹಾಕಿಕೊಳ್ತಾ ಇದ್ದೇನೆ. ಇದರ ರುಚಿ ಗೊತ್ತಿರೋರಿಗೆ ಇದನ್ನು ನೋಡಿದಾಗ ಈಗ ಬಾಯಲ್ಲಿ ನೀರು ಬರುವುದಂತೂ ಗ್ಯಾರಂಟಿ. ಲಿಂಬೆಹಣ್ಣು ನೋಡಿದಾಗ ಬಾಯಲ್ಲಿ ನೀರು ಬಂತಂದರೆ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. ಇನ್ನಿದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ ಉಪ್ಪು ಹಾಗೂ ನೀರು ಹಾಕಿ ಕುದಿಸಿ ಮಾಡಿಟ್ಟ ಉಪ್ಪು ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಈ ಉಪ್ಪು ನೀರನ್ನು ತಯಾರಿಸೋದು ಯಾವ ಥರ ನೋಡೋಣ. ಒಂದು ಪಾತ್ರೆಗೆ 1.5 ಗ್ಲಾಸಿನಷ್ಟು ನೀರನ್ನು ಹಾಕಿಕೊಂಡು ಅದಕ್ಕೆ 4 ಟೇಬಲ್ಸ್ಪೂನ್ನಷ್ಟು ಉಪ್ಪನ್ನು ಕೂಡ ಹಾಕಿಕೊಂಡಿದ್ದೇನೆ. ಇಲ್ಲಿ ಕಲ್ಲುಪ್ಪನ್ನು ಬಳಸ್ಕೊಳ್ಳುವಂಥದ್ದು. ಇನ್ನು ಇದನ್ನು ಮಿಕ್ಸ್ ಮಾಡಿ ಕೊಟ್ಟು ಒಲೆ ಮೇಲೆ ಕುದಿಯಲು ಬಿಡಬೇಕು. ಉಪ್ಪೆಲ್ಲ ಕರಗುವಷ್ಟು ಕುದಿದ್ರೆ ಸಾಕು. ಆಮೇಲೆ ಫ್ಲೇಮ್ ಆಫ್ ಮಾಡಿ ತಣಿಯಲು ಬಿಡಬೇಕು. ಈ ಉಪ್ಪು ನೀರು ಬಿಸಿ ಇರಲೇಬಾರ್ದು, ತಣ್ಣಗಾದ ನಂತರ ಹಾಕಿಕೊಳ್ಬೇಕು. ಉಪ್ಪು ನೀರೇ ಯಾಕೆ ಹಾಕಬೇಕಂದ್ರೆ ನೀರು ಹಾಕಿದರೆ ಉಪ್ಪಿನಕಾಯಿ ಹಾಳಾಗೋಗುತ್ತೆ, ಬೇಗನೆ ಕೆಟ್ಟೋಗುತ್ತೆ. ಇನ್ನೊಂದು ಸ್ವಲ್ಪ ಉಪ್ಪು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಈ ಹೋಳುಗಳು ಅದರಲ್ಲಿ ತೇಲುವಷ್ಟು ಇರಬೇಕು. ನೋಡಿ ಈ ಥರ. ಇನ್ನೂ 1/4 ಗ್ಲಾಸಿನಷ್ಟು ಉಪ್ಪು ನೀರು ಹಾಕಿದರೆ ಜಾಸ್ತಿ ಏನಾಗಲ್ಲ. ಹಳೇದಾಗ್ತಾ ಹೋದಾಗೆ ಇದು ಬ್ರೌನ್ ಕಲರಾಗಿ ಟರ್ನ್ ಆಗ್ತಾ ಹೋಗುತ್ತೆ. ಇದನ್ನು ಮುಚ್ಚಲ ಮುಚ್ಚಿ ರೂಮ್ ಟೆಂಪ್ರೇಚರ್ನಲ್ಲೇ ಇಟ್ಕೊಳ್ಬೋದು. ಫ್ರಿಡ್ಜಲ್ಲಿ ಇಡೋ ನೆಸೆಸಿಟಿ ಇಲ್ಲ. ಇದು ನನ್ನದು 4 ವರ್ಷ ಹಳೆಯ ಲಿಂಬೆಹಣ್ಣಿನ ಉಪ್ಪಿನಕಾಯಿ.
ಇನ್ನು ಖಾರ ಲಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಮಾಡೋಣ. ಒಂದು ಚಿಕ್ಕ ಬಾಣಲೆಯನ್ನು ತಗೊಂಡು ಅದಕ್ಕೆ 1 ಟೀಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿಕೊಳ್ಬೇಕು. ಎಣ್ಣೆ ಬಿಸಿಯಾದಾಗ ಅದಕ್ಕೆ 1/2 ಟೀಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿ ಸಾಸಿವೆ ಚಟಪಟ ಅನ್ನೋ ತನಕ ಹುರಿಬೇಕು. ಆಮೇಲೆ ಅದಕ್ಕೆ 1/4 ಚಮಚ ಪುಡಿಂಗ್ ಹಾಕಿಕೊಂಡು ಅದನ್ನು ಕೂಡ ಫ್ರೈ ಮಾಡಬೇಕು. ಆಮೇಲೆ ಫ್ಲೇಮನ್ನು ಆಫ್ ಮಾಡೋಣ. ಈ ಲಿಂಬೆಹಣ್ಣಿನ ಹೋಳುಗಳಿಗೆ ಈ ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ. ಒಂದು ಬೌಲ್ ಬೇಕಾದ್ರೂ ತಗೊಳ್ಬೋದು. ಆಮೇಲೆ ಇದಕ್ಕೆ ಖಾರದ ಪುಡಿ ಅಥವಾ ಮೆಣಸಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ರುಚಿ ರುಚಿಯಾದ ಖಾರ ನಿಂಬೆಹಣ್ಣಿನ ಉಪ್ಪಿನಕಾಯಿ ಕೂಡ ಸಿದ್ಧವಾಯಿತು. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.